ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತನೇ ಈ ವಿಡಿಯೋದಲ್ಲಿ ಈ ಶ್ರಮ ಕಾರ್ಡು ಮಾಡೋದು ಮತ್ತು ನುಚ್ಚು ಮತ್ತು ಮಸಾಲ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಶ್ರಮ ಕಾರ್ಡು ಇವಾಗ ಮೋದಿಜಿಯವರು ಬಿಟ್ಟಿದ್ದಾರೆ ಅರವತ್ತು ವರ್ಷದ ನಂತರ ಈ ಈ ಕಾರ್ಡಿಗೆ ಮೂರು ಸಾವಿರ ಬರುತ್ತೆ ಇವಾಗ ಮತ್ತು ಪ್ರೆಗ್ನೆಂಟ್ ಆಗಿ ಫಸ್ಟ್ ಡೆಲಿವರಿಗೆ ಐದು ಸಾವಿರ ಬರುತ್ತಂತೆ ಇವಾಗ ಎಲ್ಲರೂ ಮಾಡಿಸ್ಕೊಳ್ಳಿ ಈ ಶ್ರಮ ಕಾರ್ಡು ಓಕೆ ಇವಾಗ ನಂತರ ನಾನು ಮಸಾಲ ಸಾಂಬಾರಿಗೆ ಯಾವ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಮೊದಲು ಕೊಬ್ಬರಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲದು ಹುರ್ಕೊಂಡೆ ಹುರ್ಕೊಂಡು ಮ ಮಸಾಲ ಹಾ ರೆಡಿ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಇಡ್ತಾ ಇದ್ದೀನಿ ಎಣ್ಣೆ ಕಾಯೋಕೆ ಇಟ್ಟು ಎರಡು ಚಮಚ ಎಣ್ಣೆ ಅಷ್ಟೇ ಹಾಕಿರೋದು ಎರಡು ಚಮಚ ಎಣ್ಣೆ ಹಾಕಿ ಅದನ್ನು ಮಸಾಲ ರುಬ್ಕೊತೀನಿ ರುಬ್ಕೊಂಡು ಇದಕ್ಕೆ ಎಣ್ಣೆ ಕಾಯೋಕಿಟ್ಟಿದ್ದೀನಲ್ವ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿ ಹಾಕಿ ಒಂದು ಚಮಚದಷ್ಟು ಉಪ್ಪು ಹಾಕಿ ಮೊಟ್ಟೆನ ಕು ಬಾಯ್ಲ್ ಮಾಡ್ಕೊಂಡಿರ್ತೀನಿ ಮೊಟ್ಟೆ ಬಾಯ್ಲ್ ಮಾಡಿದ್ವಿ ಸಿಪ್ಪೆ ಸಮೇತ ತೆಗೆದು ಅದನ್ನು ಇದರಲ್ಲಿ ಫ್ರೈ ಮಾಡ್ಕೊತೀನಿ ಮಸಾಲೆ ಸಾಂಬಾರು ನುಚ್ಚು ಭಾಳ ಟೇಸ್ಟ್ ಬರುತ್ತೆ ಅಡುಗೆ ಬೇಸಿಗೆ ಟೈಮ್ನಾಗ ಈ ಥರ ಮಾಡ್ಕೊಂಡು ತಿನ್ಬೋದು ನುಚ್ಚಲ್ಲಿ ಮತ್ತು ಮಜ್ಜಿಗೆ ಹಾಕಿ ಮಾಡಿದರೆ ಅದನ್ನೇ ತಿನ್ಬೋದು ನಾವು ಇಲ್ಲಾಂದರೆ ಈ ಥರ ಮಸಾಲ ಹಾಕೊಂಡು ಮಾಡ್ಬೋದು ಇವಾಗ ಇದು ಮೊಟ್ಟೆ ಇರ್ತದಲ್ಲ ಬೆನ್ಸಿ ಬೆನ್ಸಿರುವಂಥ ಮೊಟ್ಟೆನ ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ತದೆ ಮೊಟ್ಟೆ ಹಂಗಾಗಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಕಟ್ ಮಾಡಿ ಇವಾಗ ನೋಡಿ ಫ್ರೈ ಅದಕ್ಕೆಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೊಳ್ಳಿ ಅಂತಂದು ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡಿ ಸಾಂಬಾರು ಮಾಡಿದಾಗೆ ಹಂಗೆ ಡೈರೆಕ್ಟ್ ಹಾಕಿದ್ವಪ್ಪ ಅಂದ್ರೆ ಮೊಟ್ಟೆ ಸಾಂಬಾರು ಟೇಸ್ಟ್ ಆಗೋದಿಲ್ಲ ಈ ಥರ ಎಣ್ಣೆಯಲ್ಲಿ ಉಪ್ಪು ಖಾರ ಮಸಾಲ ಎಲ್ಲ ಹಾಕಿ ಈ ಥರ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಸಾಂಬಾರು ಒಂದು ಸರಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಯಾವ ಥರ ಅದ ಅಂತಂದು ಒಂದು ಸಾರಿ ಹಾಕಿ ನಂತರ ಈ ಶ್ರಮ ಕಾರ್ಡು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಇವಾಗ ಮೋದಿಜಿಯವರು ಬಿಟ್ಟಿದ್ದಾರೆ ಈ ಶ್ರಮ ಕಾರ್ಡ್ ಮಾಡಿ ಅಂತಂದು ಅದು ಲೇಬರ್ಸ್ ಕಾರ್ಡ್ ಅಂತಂದು ಏನಾದರೂ ಏನಾದರೂ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂದರೆ ನಾನು ಕಾಮೆಂಟ್ ಮಾಡಿ ನಾನು ಹೇಳ್ತೀನಿ ಈ ಶ್ರಮ ಅಂತ ಯೂಸಸ್ ಏನು ಅಂತಂದು ನಂತರ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಮ ರುಬ್ಕೊಂಡಿರುವಂಥ ಮಸಾಲಾನ ಅದನ್ನು ಬ ಫ್ರೈ ಮಾಡಿಕೊಂಡೆ ಕೊತ್ತಂಬರಿ ಮತ್ತು ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಹಲ್ಲ ಮತ್ತು ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಇವಿಷ್ಟು ನಾನು ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಇದೇ ಎಣ್ಣೆ ಪಾತ್ರೆಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ನಾನು ಇವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಅದು ಫ್ರೈ ಮಾಡಿರೋದು ಮತ್ತು ಇದು ಇಲ್ಲಿನೂ ಫ್ರೈ ಮಾಡ್ತಾ ಇರೋದು ಅದು ಎಣ್ಣೆ ಒಂದು ಚಮಚ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ದೆ ಎಲ್ಲದು ಇವಾಗ ಇಲ್ಲಿ ಎರಡು ಚಮಚ ಎಣ್ಣೆ ಹಾಕಿ ಇವಾಗ ಅದು ರುಬ್ಕೊಂಡಿರೋಂಥ ಮಸಾಲೆ ಚೆನ್ನಾಗಿ ಕುದಿಬೇಕು ಕುದಿಯೋವರೆಗೂ ಒಂದು ಐದು ನಿಮಿಷ ಆಗುತ್ತೆ ನಂತರ ಕುದ್ದಿದ ನಂತರ ಮಿಕ್ಸಿಗೆ ಮಿಕ್ಸಿಯಲ್ಲಿ ಉಳ್ದ್ರೆ ಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಳಗಾಡಿಸಿ ನಮಗೆ ಎಷ್ಟು ಕನ್ಸೆಷ್ಟು ಬೇಕು ನೋಡಿ ನೀರು ನಮಗೆ ಎಷ್ಟು ಬೇಕಾಗುತ್ತೆ ಊಟ ಮಾಡೋದಕ್ಕೆ ಆ ಥರ ನಮಗೆ ನೀರು ಹಾಕೋಬೇಕು ಇಲ್ಲಪ್ಪ ಗಟ್ಟಿನೇ ಈ ಥರನೇ ತಿಂತೀವಿ ಫ್ರೈ ಅಂತಂದ್ರೆ ಇದೇ ಥರ ತಿನ್ಬೋದು ಇಲ್ಲಪ್ಪ ನಮಗೆ ಸ್ವಲ್ಪ ನೀರು ಸಾಂಬಾರು ಬೇಕಪ್ಪ ಅಂತಂದರೆ ಇದಕ್ಕೆ ನೀರು ಹ್ಯಾಡ್ ಮಾಡ್ಕೋಬೋದು ಇವಾಗ ಇದಕ್ಕೆಲ್ಲ ಖಾರದ ಪುಡಿ ಅಂತೂ ಮೊಟ್ಟೆಗೆ ಮೊದಲೇ ಹಾಕಿದ್ದೆ ನಾನು ಖಾರದ ಪುಡಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಚಿಕನ್ ಪೌಡ್ರ್ ಒಂದೇ ಹಾಕೋಬೇಕು ಇದನ್ನು ಒನ್ ಟೈಮ್ ಆದ್ರೂ ಮಾಡ್ಕೊಂಡು ನಿಮಗೆ ಎಷ್ಟು ಟೇಸ್ಟ್ ಅನಿಸುತ್ತೆ ನೋಡಿ ಅದು ಜೋಳದ ನುಚ್ಚು ರೊಟ್ಟಿ ಮಾಡಲಾರ ಟೈಮ್ನಾಗ ಜೋಳದ ನುಚ್ಚು ನೆನೆ ಇಟ್ಕೊಂಡು ಮಾಡ್ಕೊಂಡು ಇದ್ರ ಜೋಡಿ ಮಸಾಲ ಸಾಂಬಾರು ಜೋಡಿ ತಿನ್ಬೋದು ಇವಾಗ ಇದು ನೋಡಿ ಕುದ್ದಿ ಬಿದ್ದಿದೆ ಇದು ಕುದಿದ ಮೇಲೆ ನಾವು ಮೊಟ್ಟೆ ಬೆನ್ಸ್ಕೊಂಡಿರ್ತಿದ್ವಲ್ಲ ಮಸಾಲ ಹಾಕ್ಕೊಂಡಿದ್ವಲ್ಲ ಉಪ್ಪು ಖಾರ ಅದನ್ನ ಇದಕ್ಕೆ ಸೇರಿಸ್ಬೇಕು ಫ್ರೆಂಡ್ಸ್ ಓಕೆ ನನಗೆ ನಾ ವಿಡಿಯೋ ಮಾಡೋದು ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ ಈ ವಿಡಿಯೋದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ಇದೇ ಥರ ಇದು ಐದು ನಿಮಿಷ ಕುದಿಸ್ಬೇಕು ಕುದಿಸಿದ ನಂತರ ನಾವು ಮೊಟ್ಟೆ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ವ ಮೊಟ್ಟೆ ಮಸಾಲ ಅದಕ್ಕೆ ಖಾರ ಉಪ್ಪು ಎಣ್ಣೆಗೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವ ಇದು ಕುದಿದ ನಂತರ ಇದಕ್ಕೆ ಸೇರಿಸಬೇಕು ಓಕೆ ಸೇರಿಸಿ ಈ ಥರ ಕೈ ಆಡಬೇಕು ಈ ಥರ ಕೈ ಆಡಿಸಿ ಮತ್ತೆ ಒಂದು ಐದು ನಿಮಿಷ ಕುದಿಯೋಕೆ ಬಿಡಬೇಕು ಎಷ್ಟು ಚೆನ್ನಾಗಿ ಕುದೀತೋ ಅಷ್ಟು ಟೇಸ್ಟ್ ಬರುತ್ತೆ ಇದು ನೋಡಿ ಈ ಥರ ಕುದೀತಾ ಇದೆ ಪಳಪಳದ ಬಬಲ್ಸ್ ಎಲ್ಲ ಬರಬೇಕು ಅವಾಗ ಕುದ್ದಿದೆ ಅಂತ ಅರ್ಥ ಬೊಮ್ಮ ಭಾಳ ಏನು ಕುದಿಯೋ ಅವಶ್ಯಕತೆ ಇರೋದಿಲ್ಲ ಮೆಟ್ಟೆನೂ ಬೆಂಚ್ಕೊಂಡಿರ್ತೀವಿ ಮತ್ತು ಮಸಾಲನೂ ಆಲ್ರೆಡಿ ಅಂಚಲ್ಲಿ ಫ್ರೈ ಮಾಡಿಕೊಂಡು ಇದು ರುಬ್ಕೊಂಡಿರ್ತೀವಲ್ವ ಅಷ್ಟೊಂದು ಕುದಿಯೋ ಅವಶ್ಯಕತೆ ಇರೋದ್ರಲ್ಲಿ ಭಾಳ ಟೈಮ್ ಏನು ತೊಗೊಳೋದಿಲ್ಲ ಒಂದು ಐದು ನಿಮಿಷ ಟೈಮ್ ತಗೊತ್ತಾ ನೋಡಿ ಇವಾಗ ಮಟ್ಟ ಮಸಾಲ ರೆಡಿ ಆಯಿತು ಇದಕ್ಕೆ ಅನ್ನ ಮತ್ತು ಚಪಾತಿ ಮತ್ತು ರೊಟ್ಟಿ ಜೋಡಿ ಸಹಿತ ತಿನ್ಬೋದು ಇದನ್ನು ಮೊಟ್ಟೆ ಮಸಾಲ ಹೇಗಿತ್ತು ಅಂತ ಪ್ಲೀಸ್ ಕಾಮಿಟ್ ಹಾಕಿ ನಾನು ಮೊಟ್ಟೆ ಮಸಾಲ ಮಾಡೋ ರೀತಿ ನಿಮಗೆ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಕಾಮಿಟ್ ಹಾಕಿ ಈಗ ಮೊಟ್ಟೆ ಮಸಾಲ ರೆಡಿ ಆಯಿತು ನಾನು ನೊಚ್ಚ ಹಾಕ್ಸ್ಕೊಂಡ್ಬಂದಿದ್ದೆ ಜೋಳನ ತೊಳೆದು ಸ್ವಲ್ಪ ನೆ ಮೆ ಇದಕ್ಕೆ ಹಾಕ್ಸ್ಕೊಂಬಂದಿದ್ದೆ ಗಿರಣಿಗೆ ಈ ತಂಪತ್ತಿನಲ್ಲಿ ಬೇಸಿಗೆ ಟೈಮ್ನಲ್ಲಿ ಈ ಥರ ನುಚ್ಚು ಮಾಡ್ಕೊಂಡು ತಿಂದ್ವಪ್ಪ ಅಂದ್ರೆ ರೊಟ್ಟಿ ಮಾಡೋ ಅವಶ್ಯಕತೆನೆ ಬರೋಲ್ಲ ದಿಢೀರಾಗಿ ನಾವು ಹೆಲ್ದಿ ಫುಡ್ಡೂ ಹೌದು ಮತ್ತು ಇದು ಈಸಿಯಾಗಿಲು ಮಾಡ್ಬೋದು ಇವಾಗ ನಾನು ಆ ನೀರು ಕುದಿಯೋಕ್ಕಿಟ್ಟು ಇಟ್ಟು ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಟಿದ್ದೆ ನುಚ್ಚುನ ಇದನ್ನ ಗಿರಣಿಗೆ ಹಾಕ್ಸ್ಕೊಂಡ್ಬಂದುಬಿಟ್ರೆ ಆಯಿತು ನುಚ್ಚು ನಾವು ಒಂದು ಸ್ವಲ್ಪ ಜೋಳ ತೊಳೆದು ನುಚ್ಚು ಹಾಕುಡಿ ಅಂದ್ರೆ ಅವ್ರು ಹಾಕ್ಕೊಡ್ತಾರೆ ಈ ತರ ನಾವು ರಾತ್ರಿ ನೆನೆ ಇಟ್ಕೊಂಡು ಸಹಿತ ಮಾಡಬಹುದು ರಾತ್ರಿ ಮಜ್ಜಿಗೆಯಲ್ಲಿ ನೆನೆ ಇಟ್ಕೊಂಡು ಬರೀ ಮಜ್ಜಿಗೆ ಥರ ನೀರಲ್ಲಿ ನಾವು ಅದನ್ನು ತಿನ್ಬೋದು ಇವಾಗ ನಾನು ಡಬಲ್ ಅಷ್ಟು ನೀರು ಹಾಕಿದಿನಿ ನುಚ್ಚು ಒಂದ್ ಒನ್ ತಗೊಂಡೆ ಅಂದ್ರೆ ಒಂದು ತ್ರೀ ರೋ ತ್ರೀ ಇಷ್ಟು ಒನ್ ಅಷ್ಟು ನೀರು ಹಾಕಿದ್ದೀನಿ ಒಂದ್ ಒಂದು ಲೋಟ ನುಚ್ಚಿಗೆ ಮೂರು ಲೋಟ ನೀರು ಹಾಕಿದ್ದೀನಿ ಅಂದ್ರೆ ಚೆನ್ನಾಗಿ ಕುದೀತದ ಚೆನ್ನಾಗಿ ಕುದೀತಪ್ಪ ಅಂತಂದ್ರೆ ತುಂಬಾ ಟೇಸ್ಟ್ ಬರುತ್ತೆ ಇದು ತುಂಬಾ ಚೆನ್ನಾಗಿ ಕುದಿಸಬೇಕು ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೋಡಿ ಇವಾಗ ಇಷ್ಟು ಕುದಿದೆ ಹದಿನೈದು ನಿಮಿಷ ಅದರೊಳಗಾದ್ರೆ ರೆಡಿ ಆಗುತ್ತೆ ಇದು ಮತ್ತೆ ಹೆಲ್ದಿ ಫುಡ್ ಕೈ ಆಡಸ್ಕೊಂತ ಇರಬೇಕು ಇಲ್ಲಪ್ಪ ಅಂತ ಅಂದ್ರೆ ಗಟ್ಟಿ ಅಜ್ಜಿ ಅವರಿಗೆ ರೊಟ್ಟಿ ತಿನ್ನಕಾಗೋದಿಲ್ಲಲ್ಲ ತಾತ ಅವರಿಗೆಲ್ಲ ಈ ತರ ಮಾಡ್ಕೊಂಡು ಸಹಿತ ಕೊಡ್ಬೋದು ಚಾಕ್ಸ್ಕೊಂಡ್ ಬಂದ ಒಂದ್ ಡಬ್ಬೆಲ್ಲ ಸೇರ್ ಮಾಡಿ ಇಟ್ಕೊಂಡ್ ಬಿಟ್ಬಿಪ ಅಂದ್ರೆ ಆಯ್ತು ಈ ತರ ಮಾಡ್ಕೊಂಡು ಸಹಿತ ತಿನ್ಬೋದು ಹೆಲ್ದಿ ಫುಡ್ ನೋಡಿ ಇವಾಗ ನೊಚ್ಚು ರೆಡಿ ಆಯ್ತು ಸ್ವಲ್ಪ ಕೈ ಆಡಿಸೋದ್ ಬಿಟ್ಟುವಪ್ಪ ಗಂಟಾಗುತ್ತೆ ಆಗ ಚಮಚದಿಂದ ಪಾತ್ರೆಗೆ ಈ ತರಪ್ಪ ಅಂದ್ರೆ ಮ್ಯಾಶ್ ಮಾಡಿದ್ವಪ್ಪ ಅಂತಂದ್ರೆ ಅದು ಗಂಟೆಲ್ಲ ಹೊಡ್ಕೊಂತ ಹೋಗುತ್ತೆ ಇವಾಗ ಮಸಾಲಾನು ರೆಡಿ ಆಯ್ತು ಮೊಟ್ಟೆ ಮಸಾಲೂ ರೆಡಿ ಆಯ್ತು ಹೇಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ನಾವು ಮಾಡುವ ರೀತಿ ಹೇಳುವ ರೀತಿ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಪ್ಲೀಸ್ ಏನಾದರೂ ನಿಮಗೆ ಇದ್ರಲ್ಲಿ ಇತ್ತಪ್ಪ ಅಂತಂದ್ರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಸಹಿತ ಮಾಡಿ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್